ಲೆಟರ್ ರಿಟರ್ನ್ ಟು ಅ ಟೀಚರ್. ಅವರ ಹೆಸರು ಗುರು ನಂಜಮ್ಮ ಅಂತೆ. ಗುರು ನಂಜಮ್ಮ ಅನ್ನುವ ತಮ್ಮ ಶಿಕ್ಷಕಿಗೆ ಒಂದು ಪತ್ರ ಬರೆದಿದೆ. ಪತ್ರದ ಒಂದು ಸಾಲು ಬಹಳ ಮತ್ತು ಏನಪ್ಪ, ಶಿಕ್ಷಕಿ ಒಬ್ಬಳು ಜ್ಞಾನೇಶ್ವರವ್ರನ್ನ ಜ್ಞಾನೇಶ್ವರವ್ರಿಗೆ ಏನನ್ನ ಕಲಿಸಿದ್ರು. ಇವರು ಗ್ರೀಕ್ ಮತ್ತು ಇಂಗ್ಲೀಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ಅವರು ಇಂಗ್ಲೀಷ್ ಮೇಸ್ತರು ಅವರಿಗೆ ಕೇಳ್ತಾರೆ ಗುರುನಂಜಮ್ಮ. ಬದಲಾಗಿ ಗುರುನಂಜಮ್ಮ ಏನು ಮಾಡ್ತಾರೆ ಅಂದರೆ ಮನೆಗೆ ಹೋಗಿ ವಿಶ್ವಕೋಶವನ್ನು ತಂದು ಅವರ ಕೈಗೆ ಕೊಟ್ಟು ಹೇಳ್ತಾರೆ, ನಿನಗೆ ಸಂಬಂಧಪಟ್ಟಂಥ ಮಾಹಿತಿ ಇದರೊಳಗಿದೆ, ಅದನ್ನು ಹುಡುಕು. ನನಗೆ ಸಿಕ್ಕಿರ್ತಕ್ಕಂಥ ಸಂದೇಶ ಏನಂದರೆ, ಒಬ್ಬ ನಿಜವಾದ ಶಿಕ್ಷಕ ಲೇಖಕ ಏನನ್ನು ಮಾಡ್ತಾನೆ ಅಂದರೆ, ಹಿ ನೆವರ್ ಸಾಲ್ವ್ ದಿ ಪ್ರಾಬ್ಲಮ್ ಬಟ್ ಹಿ ಇಂಟ್ರೊಡ್ಯೂಸಸ್ ದಿ ಪ್ರಾಬ್ಲಮ್. ಇಂಗ್ಲಿಷ್ ಸಾಹಿತ್ಯದಲ್ಲಿ ಇಬ್ಬರು ನಾಟಕಕಾರನ ನೋಡ್ತಾರೆ, ಒಬ್ಬ ವಿಲಿಯಂ ಶೇಕ್ಸ್ಪಿಯರ್, ಮತ್ತೊಬ್ಬ ಜಾರ್ಜ್ ಬರ್ನಾರ್ಡ್ ಶಾ. ಆದರೆ ಇವತ್ತಿಗೂ ನಮ್ಮನ್ನು ಕಾಡ್ತಕ್ಕಂಥ ಬಹಳ ದೊಡ್ಡ ನಾಟಕಕಾರ ಯಾರು ಅಂತ ಕೇಳಿದ್ರೆ ಜಾರ್ಜ್ ಬರ್ನಾರ್ಡ್ ಶಾ. ಯಾಕೆ ಅಂದರೆ ಬರ್ನಾರ್ಡ್ ಶಾ ತಮ್ಮ ಯಾವುದೇ ನಾಟಕದಲ್ಲಿ ಯಾವುದೇ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ, ಬದಲಾಗಿ ಆ ಪ್ರಶ್ನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಪರಿಚಯಿಸ್ತಾರೆ ಅಂದರೆ, ಅವರು ಪರಿಚಯಿಸುವ ಕ್ರಮವೇ ಆ ಪ್ರಶ್ನೆಯನ್ನು ಬಗೆಹರಿಸುವ ರೀತಿಯಲ್ಲಿ ಇರ್ತದೆ. ಈ ಪುಸ್ತಕದ ಕೊನೆಯ ಲೇಖನ ಗುರು ನಂಜಮ್ಮನವರಿಗೆ ಬರೆದ ಪತ್ರ ಆಗಿರ್ಬೋದು, ಅವರ ಕುರಿತು ಬರೆದಿರ್ತಕ್ಕಂಥ ಸಾಲುಗಳಿರ್ಬೋದು, ಅವು ಕೊಟ್ಟಿರ್ತಕ್ಕಂಥ ಸಂದೇಶ ಏನಂದರೆ, ಒಬ್ಬ ವ್ಯಕ್ತಿಯನ್ನು ರೂಪಿಸುವ ಕ್ರಮ ಅವನನ್ನು ಹುಡುಕಾಟ ಮಾಡಲಿಕ್ಕೆ ಹಚ್ಚಿಸೋದು. ಒಂದು ಕೃತಿಯ ಒಂದು ಬಹಳ ದೊಡ್ಡ ಕೆಲಸ ಏನಪ್ಪ ಅಂದರೆ, ಇಟ್ ಶುಡ್ ಸ್ಟಾರ್ಟ್ ಅ ಮ್ಯಾನ್, ಇಟ್ ಶುಡ್ ಮೇಕ್ ಅ ಮ್ಯಾನ್ ಟು ಗೋ ಇನ್ ಸರ್ಚ್ ಆಫ್ ದಿ ಥಿಂಗ್ಸ್ ನಾಟ್ ಟು ಸ್ಟಾಪ್. ಅವನನ್ನು ಅವಿಶ್ರಾಂತನನ್ನಾಗಿ ಮಾಡಿದರೆ ಆ ಬರಹದ ಗುರಿ ಮುಟ್ಟಿದಂತೆ, ಆ ಲೇಖಕ ತನ್ನ ಉದ್ದೇಶವನ್ನು ತಲುಪಿದಂತೆ ಅಂತಕ್ಕಂಥ ಒಂದು ಸಂದೇಶ. ಇನ್ನೊಂದು ದಾರಿ ತೋರಿದ ಗುರು ಅಂತಕ್ಕಂಥ ಒಂದು ಲೇಖನ ಇದೆ. ಇದು ಶ್ಯಾಮ ಸುಂದರ್ ಕೋಚೆ ಅಂತಕ್ಕಂಥ ಗುರುಗಳನ್ನು ಕುರಿತು ಬರೆದರು. ಅಲ್ಲಿ ಎರಡು ಸಾಲುಗಳು, ನೀನು ಎಂ ಎ ಇಂಗ್ಲೀಷ್ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ, ಬಹಳ ಖುಷಿಯಾಗ್ತದೆ ನನಗೆ, ಆದರೆ ಆರ್ಥಿಕ ತೊಂದರೆಗಳ ಕಾರಣಕ್ಕಾಗಿ ಜ್ಞಾನೇಶ್ವರ ಅವರಿಗೆ ಅದು ಮಾಡಲಿಕ್ಕಾಗೋದಿಲ್ಲ ಆರಂಭದಲ್ಲಿ. ಇಲ್ಲಿ ಒಂದು ಲೇಖನ, ಇಂಗ್ಲೀಷ್ ಮಾಧ್ಯಮ ಏಕೆ ಬೇಡ ಅಂತ ಇದೆ. ಅದರ ನಂತರದ ಲೇಖನವೇ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಅಂತ. ಈ ಎರಡರ ವಿಚಾರವೂ ಒಂದೇ. ಇದು ಮೊದಲನೇ ಲೇಖನ ಸ್ವಲ್ಪ ಸಂಕ್ಷಿಪ್ತವಾಗಿದೆ, ಇದು ಸ್ವಲ್ಪ ವಿವರವಾಗಿದೆ. ಯಾಕೆ ಅಂದರೆ ಈ ಇಂಗ್ಲೀಷ್ ಮಾಧ್ಯಮ ಏಕೆ ಬೇಡ ಅನ್ನೋದಿದೆಯಲ್ಲ, ಇದು ನನ್ನ ಮೊಟ್ಟ ಮೊದಲ ಲೇಖನ. ಇದು ಪ್ರಜಾವಾಣಿಯಲ್ಲಿ ಒಂದು ಶಿಕ್ಷಣ ಮಾಧ್ಯಮದ ಬಗ್ಗೆ ಒಂದು ಲೇಖನ ಬಂದಿತ್ತು. ಆಗ ಅವರು ಓದುಗರಿಂದ ಅಭಿಪ್ರಾಯವನ್ನು ಆಹ್ವಾನಿಸಿದರು, ನಾನು ಬರೆದು ಕಳಿಸಿದ್ದೆ, ಅವರು ಪಬ್ಲಿಷ್ ಮಾಡಲಿಲ್ಲ. ಅದನ್ನು ಟೀಚರ್ ಪತ್ರಿಕೆಗೆ ಕಳಿಸದೆ ಅವರು ಪಬ್ಲಿಷ್ ಮಾಡಿದರು. ಅದರ ನಂತರದ ಲೇಖನ ಏನಿದೆಯಲ್ಲ, ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ, ಇದು ಇತ್ತೀಚೆಗೆ ಒಂದು ಎರಡು ವರ್ಷದಲ್ಲಿ ಬರೆದಿರೋದು. ಈ ಎರಡು ಲೇಖನಗಳನ್ನು ನೀವು ನೋಡಿದರೆ ನನ್ನ ಬೆಳವಣಿಗೆಯನ್ನು ಗುರುತಿಸ್ಬೋದು. ಇಂಥದ್ದೇ ಇನ್ನೊಂದು ಗುರುಕುಲ ಪದ್ಧತಿ ವರ್ಸಸ್ ಆಧುನಿಕ ಶಿಕ್ಷಣ ಅಂತ ಒಂದು ಲೇಖನ ಇದೆ. ಅದು ಕೂಡ ಅದು ಪೂರ್ಣ ಪ್ರಮಾಣದ ಲೇಖನ ಅಲ್ಲ, ಅದೊಂದು ಪ್ರತಿಕ್ರಿಯೆ. ಬೆಳ್ಳಂ ಬೆಳಗ್ಗೆ ಟಿವಿ ಚಾನೆಲ್ಗಳಲ್ಲಿ ಪ್ರತ್ಯಕ್ಷವಾಗುವ ಜ್ಯೋತಿಷಿಗಳನ್ನು ನೋಡಿದರೆ ಅಜ್ಞಾನವು ವಿಜ್ಞಾನದ ಮೇಲೆ ಸವಾರಿ ಮಾಡುತ್ತಿದೆಯೇನೋ ಎನಿಸುತ್ತದೆ. ಇದೊಂದು ವಾಕ್ಯ, ಇದು ಸುಮಾರು 20 ವರ್ಷದಿಂದ ಬರೆದಿದ್ದ ಲೇಖನ. ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ಒಂದು ಲೇಖನ ಇದೆ. ಅಂದರೆ ಎಂ ಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಅನ್ನುವ ಕೃತಿಯ ಬಗ್ಗೆ ಒಂದು ಪರಿಚಯ ಲೇಖನವನ್ನು ಸ್ವಲ್ಪ ದೀರ್ಘವಾಗಿ ಬರೆದಿದ್ದೀನಿ. ಅದು ಒಂದು ರೀತಿ ಸಾರಾಂಶದ ರೀತಿಯಲ್ಲಿ ಅದು ಶಿಕ್ಷಕರು ಓದಲಿ ಅನ್ನೋ ಉದ್ದೇಶದಿಂದಲೇ ಆ ರೀತಿ ಬರೆದಿದ್ದೀನಿ. ಈ ಪುಸ್ತಕವನ್ನು ಪರಿಚಯಿಸಿದ ನಮ್ಮ ರಾಘವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಪುಸ್ತಕವನ್ನು ಪ್ರಕಟಿಸಿದ ನಮ್ಮ ರವೀಂದ್ರನಾಥ್ ಸಿರಿಯವರವರೆಗೂ ಧನ್ಯವಾದಗಳನ್ನು ಕೇಳ್ತಾ, ಪುಸ್ತಕಗಳನ್ನು ಬಿಡುಗಡೆ ಮಾಡಿದ ಎಸ್ ಗಂಗಾಧರಯ್ಯನವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ನಿಮ್ಮೆಲ್ಲರನ್ನೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.